ಕನ್ನಡ ಸಾಹಿತ್ಯ ಯಾವತ್ತೂ ಕೂಡ ನಿಂತ ನೀರಾಗಿರಲಿಲ್ಲ ಕನ್ನಡ ಸಾಹಿತ್ಯ ಸದಾ ಜುಳುಜುಳು ಹರಿತಾ ತನ್ನ ಸಂಭ್ರಮವನ್ನ ಎಲ್ಲ ಕಡೆ ಹರಡಿದೆ ಕನ್ನಡದ ಸಾಹಿತ್ಯದ ಒಳಗಡೆ ಈ ನೀರು ಸಂತಸವನ್ನ ಹುಟ್ಟಾಕಿದೆ ಸಂಭ್ರಮವನ್ನ ಹುಟ್ಟಾಕಿದೆ ಅಷ್ಟೇ ಅಲ್ಲ ವಸಂತಗಳನ್ನು ಮೂಡಿಸಿದೆ ಹೊಸ ಹೊಸ ಮೊಳಕೆಗಳಿಗೆ ಕಾರಣವಾಗಿದೆ ಎಷ್ಟು ಸಲ ನಮ್ಮ ಕಣ್ಣಿಗೆ ಈ ನೀರು ಕಂಡಿದೆ ಆದರೆ ಹಲವಾರು ಬಾರಿ ಅದು ಗುಪ್ತಗಾಮಿನಿ ಶಾಲ್ಮಲೆಯಂತೆ ಹರಿದಿದೆ ನಮ್ಮ ಕಣ್ಣಿಗೆ ಕಾಣದೆ ಸಾಕಷ್ಟು ಕಥೆಗಳನ್ನು ಅದು ಕನ್ನಡ ಸಾಹಿತ್ಯಕ್ಕೆ ಬೆಸುಗೆ ಹಾಕಿದೆ ನಾವೆಲ್ಲರೂ ಕೂಡ ಎಷ್ಟೋ ಕಥೆಗಳನ್ನು ಓದಿದ್ದೇವೆ ಕಾದಂಬರಿಗಳನ್ನು ಓದಿದ್ದೇವೆ ಅದರ ಒಳಗಡೆ ಈ ನೀರಿನ ಸಂಭ್ರಮವನ್ನು ಮಾತ್ರ ಕಂಡಿದ್ದೇವೆ ಆದರೆ ಅವರೊಬ್ಬರು ಇದ್ದಾರೆ ಅವರು ಯಾರು ಅಂತಂದ್ರೆ ಈ ನೀರಿನ ಎದೆಯ ಬಿಕ್ಕುಗಳನ್ನು ಹರಡಿದವರು ಈ ನೀರಿನ ನೋವುಗಳನ್ನು ನಮ್ಮತ್ರ ತಂದವರು ಈ ನೀರು ಕಂಡುಂಡಂತಹ ಎಲ್ಲ ರೀತಿಯ ಏರಿಳಿತಗಳನ್ನು ನಮ್ಮ ಜೊತೆಗೆ ಬೆಸುಗೆ ಹಾಕಿದವರು ಅವರು ಯಾರು ಅಂತಂದ್ರೆ ಕನ್ನಡ ಸಾಹಿತ್ಯದ ಜೀವನಾಡಿ ಅಂತಲೇ ಹೆಸರಾಗಿರತಕ್ಕಂತ ನಾ ಡಿಸೋಜಾ ಅವರು ನಾ ಡಿಸೋಜಾ ಯಾಕೆ ಈ ನೀರನ್ನು ನಮ್ಮ ಹತ್ತಿರ ತಂದರು ಈ ನೀರಿನ ಮೂಲಕ ಕೇವಲ ನೀರನ್ನಲ್ಲ ಇಡೀ ಸಮಾಜವನ್ನು ನಮ್ಮ ಜೊತೆಗೆ ಬೆಸುಗೆ ಆಗ್ತಾ ಹೋದರು ಯಾಕೆ ಈ ಕಥೆಗಳನ್ನು ಅವರು ಹೇಳಬೇಕಾಗಿ ಬಂತು ಅನ್ನೋದನ್ನು ಅವರೊಂದಿಗೆ ಕೂತು ಮಾತಾಡೋಣ ಅವರ ಮೂಲಕವೇ ಈ ಎಲ್ಲ ಕಥೆಗಳನ್ನು ನಾವು ನಮ್ಮ ಒಳಗಡೆ ಇಳಿಸಿಕೊಳ್ಳೋಣ ಈಗ ಅವರೊಂದಿಗೆ ಮಾತುಕತೆ ಸರ್ ನಾನು ನಿಮ್ಮ ಕಥೆಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ಓದಿಕೊಂಡು ಬೆಳೆದವನು ನೀವು ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದೀರಿ 40ಕ್ಕೂ ಹೆಚ್ಚು ಕಾದಂಬರಿಗಳಿದೆ 100ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದೀರಿ ನಾಟಕಗಳನ್ನು ಬರೆದಿದ್ದೀರಿ ಸೊ ಇಷ್ಟೆಲ್ಲವುದನ್ನು ಬರೆಯುವಾಗ ನನಗೆ ನನ್ನ ತುಂಬ ಪ್ರೀತಿಯ ಕವಿ ಸೂರಮೆಕ್ಕುಂಡಿ ಅವರು ಹೇಳ್ತಾ ಇದ್ದ ಒಂದು ಮಾತು ನೆನಪಿಗೆ ಬರ್ತದೆ ನನ್ನ ತಾಯಿ ಅಕಸ್ಮಾತ್ ಆಗಿ ಆಡಿದ ಒಂದು ಹಾಡಿನಿಂದ ನಾನು ಜಗತ್ತನ್ನು ನೋಡುವ ಕಿಟಕಿಯನ್ನು ರೂಪಿಸಿಕೊಂಡೆ ಅಂತೇಳಿ ಸರ್ ನನ್ನ ಪ್ರಶ್ನೆ ಇಷ್ಟೇ ನೀವು ಜಗತ್ತನ್ನು ನೋಡೋದಕ್ಕೆ ರೂಪಿಸಿಕೊಂಡಂತಹ ಕಿಟಕಿ ಯಾವುದು ನಮ್ಮ ತಂದೆಯವರು ಪ್ರೈಮರಿ ಶಾಲೆಯ ಉಪಾಧ್ಯಾಯರಾಗಿದ್ದರು ಅವರು ಮಕ್ಕಳಿಗೆ ಕಳಿಸ್ಲಿಕ್ಕೆ ಅಂಥೇಳಿ ಒಂದು ಸಣ್ಣ ಪುಸ್ತಕದಲ್ಲಿ ಸುಮಾರು ಕವಿತೆಗಳನ್ನ ಬರೆದಿಟ್ಕೊಂಡಿದ್ರು ಪುಟ್ಟಪ್ಪನವ್ರ ಕವಿತೆ ರಾಜರತ್ನಮ್ಮವ್ರ ಕವಿತೆ ಹೊಯ್ಸಳರ ಕವಿತೆ ನಾಗಕಸ್ತೂರಿಯವ್ರ ಕವಿತೆ ಸುಮಾರು 5 ಅಥವಾ 6ನೇ ವಯಸ್ಸಿನಲ್ಲಿ ನಾನು ಮೊಟ್ಟ ಮೊದಲು ಓದಿದ ಪುಸ್ತಕ ಅದು ಪುಸ್ತಕ ಓದಿದೆ ನಾನು ಅದರಲ್ಲಿರೋ ಎಷ್ಟೋ ಹಾಡುಗಳನ್ನು ನಾನು ಹೇಳ್ತಾ ಇದ್ದೆ ಕೂಡ ಒಂದು ಪದ್ಯ ನಾನು ಹೇಳ್ಬಿಡ್ತೀನಿ ತೆಂಗಿನ ಮರಗಳು ಕುಳ್ಳಾಗಿದ್ದು ಕಾಯಿಗಳು ಕೈಗೆ ಸಿಗುವಂತಿದ್ದು ಎಳ ನೀರಿನ ಮುಚ್ಚಳ ತೆಗೆದಿರಲು ಕೊಬ್ಬರಿ ಎಲ್ಲ ಮೇಲ್ಗಡೆ ಇರಲು ಎಷ್ಟೋ ಚೆನ್ನಾಗಿರುತ್ತಿತ್ತು ಇನ್ನೂ ಚೆನ್ನಾಗಿರುತ್ತಿತ್ತು ಆ ಪದ್ಯದ ಲಯ ಅಲ್ಲಿಯ ಭಾಷೆ ಅಲ್ಲಿಯ ಸರಳತೆ ಮತ್ತು ಅದು ಹೇಳುವಂಥ ವಿಷಯ ಆಗಿನ ಕಾಲದಲ್ಲಿ 100ಾರು ಎತ್ತರದ ತೆಂಗಿನ ಮರಗಳು ಸಿಗ್ತಾ ಇದ್ದವು ನಮಗೆ ಇವತ್ತಿನ ಹಾಗೆ 50-20 ಅಡಿ ಎತ್ತರದ ಮರಗಳು ಇರಲಿಲ್ಲ ಆದರೆ ಕವಿಯ ಕಲ್ಪನೆ ನೋಡಿ ತೆಂಗಿನ ಮರ ಕುಳ್ಳಿಕ್ಕಿರಬೇಕು ಅನ್ನೋದು ಆ ಕಲ್ಪನೆ ನನಗೆಲ್ಲೋ ಒಂದು ಕಡೆ ಸಾಹಿತ್ಯದ ಕಡೆ ಹೇಳ್ಕೊಂಡು ಬಂತು ಅಂತ ಅನ್ಕೋಸ್ತೇನೆ ನೀವು ಹೇಳಿದ ಕಿಂಡಿ ಇದೆಯಲ್ಲ ಆ ಕಿಂಡಿ ತೆರೆದುಕೊಂಡದ್ದು ಅಲ್ಲಿ ಅಂದ್ರೆ ನೀವು ಹೇಳೋದೇನೆಂದ್ರೆ ಅಪ್ಪನ ಪುಸ್ತಕವೇ ನಿಮಗೆ ಒಂದು ಕಿಟಕಿ ಆಗ್ಬಿಡ್ತು ಜಗತ್ತನ್ನ ನೋಡೋದಕ್ಕೆ ಸರ್ ನೀವು ನಿಮ್ಮ ತಂದೆ ಮುಖ್ಯೋಪಾಧ್ಯಾಯರಾಗಿದ್ದಾಗ ಯಾವ ರೀತಿ ಕವಿತೆಗಳನ್ನು ಬರ್ಕೊಂಡಿದ್ರು ಮತ್ತು ಅದರಿಂದ ಹೇಗೆ ಸ್ಫೂರ್ತಿ ಬಂತು ಅಂತ ಹೇಳಿದ್ರಿ ಆದರೆ ನಾನು ಕೇಳಿದ್ದೇನೆ ಏನಂತಂದರೆ ನಿಮ್ಮ ತಾಯಿ ಹಾಡ್ತಾ ಇದ್ದಂತಹ ಜಾನಪದ ಗೀತೆಗಳಿಂದ ಅಥವಾ ನಿಮ್ಮ ಕಿವಿಯಲ್ಲಿ ಹೇಳಿದಂತಹ ಗೀತೆಗಳಿಂದ ನಿಮ್ಮ ಸಾಹಿತ್ಯ ಒಂದು ರೀತಿ ಚೆನ್ನಾಗಿ ಒಂಥರ ಉಕ್ಕಿ ಮೇಲೆ ಬಂತು ಅಂತೇಳಿ ಸೊ ನಿಮ್ಮ ತಾಯಿ ನಿಮಗೆ ಯಾವ ರೀತಿ ಪ್ರೇರಣೆಯಾದರು ಸರ್ ಅವರು ತುಂಬ ಕಥೆಗಳನ್ನು ಹೇಳ್ತಾಯಿದ್ರು ಮದುವೆ ಹಾಡುಗಳನ್ನು ಹೇಳ್ತಾಯಿದ್ರು ಸಣ್ಣ ಸಣ್ಣ ಗೀತೆಗಳನ್ನು ಹೇಳ್ತಾಯಿದ್ರು ಅವರು ಒಂದು ವಾರವೆಲ್ಲ ಕಥೆಗಳನ್ನ ಹೇಳೋರು ನಾನು ಒಂದು ಮೀನುಗಾರ ದೊರೆ ಅಂಥೇಳಿ ನಮ್ಮ ತಾಯಿ ಹೇಳಿದ ಒಂದು ಕಥೆನ ಇತ್ತೀಚೆಗೆ ಪುಸ್ತಕ ರೂಪದಲ್ಲಿ ತಂದೆ ತುಂಬ ಸ್ವಾರಸ್ಯವಾದ ಕಥೆಗಳು ಜಾನಪದ ಕಥೆಗಳಲ್ಲಿ ಮೊದಲೇ ಸ್ವಾರಸ್ಯ ತುಂಬಿರುತ್ತೆ ಅದನ್ನು ಭಾಳ ಆತ್ಮೀಯವಾಗಿ ನಾವೆಲ್ಲ ರಾತ್ರಿ ಹೊತ್ತು ಮಲಗಿದಾಗ ಅವರು ಆ ಕಥೆನ ಹೇಳ್ತಾ ಹೋಗೋರು ಹೀಗೆ ಸುಮಾರು ಕಥೆಗಳನ್ನ ಅವ್ರು ನನಗೆ ಹೇಳಿದರು ಆ ಕಥೆಗಳಿಗೆ ಪ್ರವೇಶ ಕೊಟ್ಟದ್ದು ನಮ್ಮ ತಾಯಿಯವ್ರ ಮೂಲಕ ನಾನು ಅಲ್ಲ ನೀವು ನನಗೆ ಯಾಕೆ ನೀವು ತುಂಬ ಕುತೂಹಲ ಆಗ್ತೀರಿ ಅಂದರೆ ನೀವಿನ್ನೂ 4ನೇ ಕ್ಲಾಸಲ್ಲಿ ಇರುವಾಗಲೇ ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಓದಿದ್ರಿ ಹೌದು ಮಾಸ್ತಿಯವರ ಕಥೆಗಳನ್ನು ಪ್ರವೇಶ ಮಾಡ್ಕೊಂಡ್ಬಿಟ್ರಿ ಆ ಲೋಕ ಅಂದರೆ ಕಾರಂತರು ಕಟ್ಟಿಕೊಟ್ಟ ಲೋಕ ಮಾಸ್ತಿ ಕಟ್ಟಿಕೊಟ್ಟ ಲೋಕಕ್ಕೂ ಕೇವಲ 4ನೇ ತರಗತಿ ಇದ್ದಂಥ ಹುಡುಗನಿಗೆ ಏನು ಸಂಬಂಧ ಯಾವ ರೀತಿ ನೀವು ಆ ಸೇತುವೆಯನ್ನು ನಿರ್ಮಾಣ ಮಾಡ್ಕೊಳಕ್ಕೆ ಕಾರಣ ಆಯಿತು ಸರ್ ನನಗೆ 10 ವರ್ಷ ಆದಾಗ ನಮ್ಮ ತಂದೆ ತೀರ್ಕೊಂಬಿಟ್ರು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಒಂಟಿ ಆಗಿಬಿಟ್ರು
ಆವಾಗ ನನ್ನ ಅಣ್ಣಂದಿರು ಅಕ್ಕಂದಿರು ಏನು ಮಾಡ್ತಿದ್ರು, ಶಾಲಾ ಲೈಬ್ರರಿಯಿಂದ ಈ ಎಲ್ಲ ಪುಸ್ತಕಗಳನ್ನು ತಂದು ನನ್ನ ಮುಂದೆ ರಾಶಿ ಹಾಕೋರು, ಇದನ್ನು ನೀನು ಓದಿ ಹೇಳಬೇಕು ಅವರಿಗೆ ಅಂತ ನಮಗೊಂದು ಆದೇಶ. ನಾನು ಆ ಕತೆ ಕಾದಂಬರಿಗಳನ್ನು ತಾಯಿಗೆ ಓದಿ ಹೇಳ್ತಾ ಹೇಳ್ತಾ ತಾಯಿಯವರು ಒಂದು ಕಡೆ ಕಣ್ಣು ಒರೆಸ್ಕೊಳ್ತಾ ಇದ್ರು, ನಾನು ಒಂದು ಕಡೆ ಕಣ್ಣು ಒರೆಸ್ಕೊಳ್ತಾ ಇದ್ದೆ. ಹೀಗಾಗಿ ನನಗೆ ಕಾರಂತರ ಪರಿಚಯ, ಇನಾಮದಾರರ ಪರಿಚಯ, ಭಾಳ ಜನ ಸನಂತನಾರಾಯಣ ಅಂಥೇಳಿ ಆ ಲೇಖಕರ ಪರಿಚಯ, ಅವರದೆಲ್ಲರದ್ದು ಸಾಹಿತ್ಯದ ಪರಿಚಯ ನನಗೆ ಆ ವಯಸ್ಸಿನಲ್ಲೇ ಆಯಿತು. ನಿಮ್ಮ ಸಾಹಿತ್ಯದ ಒಳಗೆ ಕೂಡ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಆ ಕಣ್ಣೀರು ಒಂದು ರೀತಿ ಹರಿತಾ ಇದೆ ಅಂತ ನನಗನ್ನಿಸುತ್ತೆ. ಅದಕ್ಕೆ ಬಹುಶಃ ಮೂಲ ಇಲ್ಲಿರ್ಬೋದಾ? ಅಲ್ಲ, ಇರ್ಬೋದೇನೋ. ನನಗೆ ಮನುಷ್ಯನ ದೊಡ್ಡ ಸ್ಥಿಕೆ, ಅವನ ವ್ಯಕ್ತಿತ್ವದಲ್ಲಿರುವಂಥ ಒಂದು ದೊಡ್ಡ ಸ್ಥಿಕೆ ಬಗ್ಗೆ ನನಗೆ ಭಾಳ ಗೌರವ ಇದೆ. ಎಂಥದೇ ಸಂದರ್ಭ ಬರಲಿ, ಮನುಷ್ಯ ಕೊನೆಯ ಹಂತವಾಗಿ ಆತ್ಮಹತ್ಯೆ ಹೋಗ್ತಾನೆ ಹೊರತು ಪ್ರಾರಂಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅವನು. ಅಲ್ಲಿಯವರೆಗೂ ಅವನು ಹೋರಾಡ್ತಾನೆ. ಆ ಹೋರಾಟ ನನಗೆ ಭಾಳ ಮೆಚ್ಚುಗೆ ಆದದ್ದು. ಇಂಥ ಹೋರಾಟಗಳು ಮತ್ತು ದಿನನಿತ್ಯದ ಜಂಜಡದ ನಡುವೆ ತೊಡಗಿಕೊಂಡ ಮನುಷ್ಯ ಆ ಜಂಜಡಗಳಿಂದ ಹೊರಗೆ ಬರಲಿಕ್ಕೆ ಮಾಡುವಂಥ ಪ್ರಯತ್ನ, ಇದು ನನಗೆ ಭಾಳ ಆಸಕ್ತಿಯನ್ನು ಉಂಟು ಮಾಡೋದು. ನೀವೊಂದು ಲೇಖನ ಬರೆದಿದ್ದೀರಿ, ಕತೆ ಹೇಳುವ ಅಜ್ಜಿ ಎಲ್ಲಿದ್ದೀಯಾ ಅಂತೇಳಿ. ಅಂದರೆ ನೀವು ಅದನ್ನು ಹೇಳಿದಾಗ ನಾನು ನನ್ನ ಬಾಲ್ಯವನ್ನು ಯೋಚನೆ ಮಾಡ್ತಾ ಇದ್ದೆ. ಹೌದು, ನಮಗೂ ಕೂಡ ಅಜ್ಜಿ ಸಿಗಲಿಲ್ಲ ಕತೆ ಹೇಳೋದಕ್ಕೆ. ಮತ್ತು ಆ ರೀತಿ ಇರುವಾಗ ಇವತ್ತಿನ ಕಾಲಕ್ಕೆ ಆ ಅಜ್ಜಿ ಎಲ್ಲೋದ್ಲು ಸರ್? ಟಿ ವಿ ಎದುರು ಕೂತು. ಈ ಆಧುನಿಕ ಸೌಲಭ್ಯಗಳು ಬಂದವಲ್ಲ, ಅವು ನಮ್ಮೆಲ್ಲ ಸುಖವನ್ನು ಕಸ್ಕೊಂಡ್ಬಿಟ್ಟಿವೆ. ಹಿಂದೆ ಅಜ್ಜಿ ಆದವಳು ಕತೆ ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ, ಮಗುಗೆ ಒಂದು ಚಕ್ಲಿ ಕೊಟ್ಟು ಅವಳನ್ನು ಮಗುನ ತೊಡೆ ಮೇಲೆ ಕೂಸ್ಕೊಂಡು ಚಳಿ ಆಗ್ತಾಯಿದ್ರೆ ಸೀರೆ ಸರಗನ್ನು ಹೊದಿಸಿ ಭಾಳ ಮಮತೆಯಿಂದ ಪ್ರೀತಿಯಿಂದ ಆ ಮಗುವಿನ ಮನಸ್ಸನ್ನು ಗೆದ್ದು ಅಜ್ಜಿ ಕತೆ ಹೇಳ್ತಾ ಇದ್ಲು, ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕತೆಗಳ ಹಾಗೆ. ಆದರೆ ಇವತ್ತು ನಮ್ಮ ಅಜ್ಜಿ ಅಂದರೆ ಆ ಪುರುಸೊತ್ತೇ ಇಲ್ಲ, ಪುರುಸೊತ್ತು ಇಲ್ಲ, ಕತೆ ಹೇಳಬೇಕು ಅನ್ನೋ ಉತ್ಸಾಹವೂ ಇಲ್ಲ, ಕತೆಗಳೂ ಗೊತ್ತಿಲ್ಲ. ಈ ಥರ ದುರಂತಕ್ಕೆ ನಾವು ಇವತ್ತು ಅಥವಾ ಹೀಗೆ ನೋಡ್ಬೋದೇನೋ. ಯಾಕೆಂದರೆ ನನಗೆ ನೀವು ಅಜ್ಜಿಯನ್ನು ಟೀಕೆ ಮಾಡಿದ್ರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ. ಅದರಿಂದ ಅಂದರೆ ಎಲ್ಲೋ ಒಂದು ಕಡೆ ನಾವು ಅಜ್ಜಿಯ ಕತೆ ಅಜ್ಜಿ ಕತೆಗಳನ್ನು ಹೇಳಿಕೊಳ್ಳಕ್ಕಾಗದೇ ಇರೋ ರೀತಿ ಬಾಯಿ ಕಟ್ಟಾಕ್ಬಿಟ್ಟಿದೀವ. ಬಟ್ ಕಟ್ಟಾಕಿದ್ವಿ ಅಲ್ವಾ? ಅದು ಇರ್ಬೋದು. ಯಾಕೆಂದ್ರೆ ಆಕೆಗೆ ಹೇಳುವಂತ ತುಡಿತಾ ಇರ್ಬೋದು, ಆದ್ರೆ ನಾವಿಲ್ಲಿ ಹೋಗಿ ಅವಳು ಮುಂದೆ ಕೂತ್ಕೊಳ್ತಾ ಇದೀವಿ, ಅವಳ ಮಡಿಲಲ್ಲಿ ಮಲಗ್ತಿದ್ದೀವಿ, ಅಥವಾ ಕೈ ತುತ್ತನ್ನು ತಗೊಳ್ತಾ ಇದ್ದೀವಿ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸರ್, ನನಗೇನಂತಂದ್ರೆ ನೀವು ಇಷ್ಟು ಹೇಳುವಾಗ ಒಂದು ನಿಮಗೆ ಕತೆ ಬರೀಲಿಕ್ಕೆ, ನಾಟಕ ಬರೀಲಿಕ್ಕೆ, ಆಮೇಲೆ ಕಾದಂಬರಿಗಳನ್ನು ಬರೀಲಿಕ್ಕೆ ಏನು ಪ್ರೇರೇಪಣೆ ಆಯಿತು ಅನ್ನೋದನ್ನು ನಾವು ಈಗ ಕೇಳಿಕೊಂಡ್ವಿ. ಆದರೆ ನನಗೆ ಈಗಿರೋವಂಥ ಏನು ನಿಮ್ಮ ಜೊತೆ ಮಾತಾಡಬೇಕು, ಸಂವಾದ ಮಾಡಬೇಕು ಅಂತಿದೆ ಅಂತಂದರೆ, ನಿಮ್ಮ ಕತೆ ಒಳಗಡೆ ನೀವು ಹೇಗಿದ್ದೀರಿ, ಯಾಕೆ ಅದೇ ಕತೆಗಳನ್ನು ಬರೆದ್ರಿ, ಕಾದಂಬರಿಗಳನ್ನು ಬರೆದ್ರಿ ಅನ್ನೋದು ಒಂದು ರೀತಿ ನನಗೂ ಅಷ್ಟೇ ಮತ್ತು ಎಲ್ಲ ನಮ್ಮ ನೋಡುಗರಿಗೂ ಅಷ್ಟೇ ಬಹುಶಃ ತುಂಬ ಕಾಡುವಂಥ ಸಂಗತಿ. ನನಗನ್ನಿಸುತ್ತೆ ಬಹುಶಃ ನೀವು ತುಂಬ ನೀರಿನ ಬಗ್ಗೆ ಬರೆದಿರಿ, ಆ ನೀರು ನಿಮ್ಮೊಳಗಡೆ ಜುಳು ಜುಳು ಹರಿತಾನೇ ಇದೆ ಅಂತ ಅನಿಸುತ್ತೆ. ಬನ್ನಿ ಸರ್, ನಾವು ನೀರತ್ರನೇ ಹೋಗಿ ನೀರಿನ ಜೊತೆಯಲ್ಲಿ ಇದ್ದುಕೊಂಡು ನೀರಿನ ಬಗ್ಗೆ ಮಾತಾಡೋಣ ಸರ್. ಬನ್ನಿ ಸರ್. ಸರ್, ನಾನು ನಿಮ್ಮ ಎಲ್ಲ ಕಾದಂಬರಿಗಳನ್ನು, ಕತೆಗಳನ್ನು, ನಾಟಕವನ್ನು ಓದುವಾಗ ಒಂದು ನನಗೇನಿಸುತ್ತೆ ಅಂತಂದರೆ, ನಿಮ್ಮ ಇಡೀ ಸಾಹಿತ್ಯದಲ್ಲಿ ಈ ನೀರು ತುಂಬ ಒಂದು ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಮತ್ತು ಈ ನೀರಿನ ಆ ಜುಳು ಜುಳು ಸಂಭ್ರಮಕ್ಕೂ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಅದರ ಕಣ್ಣೀರು ಅದರೊಳಗಡೆ ಮಂಡಿತ ಆಗ್ತಾ ಹೋಗಿದೆಯೇನೋ ಅಂತ ಅನಿಸುತ್ತೆ. ಅದು ಯಾಕೆ ಆ ರೀತಿ ಆಯಿತು ಸರ್? ಯಾಕೆ ನೀರು ನಿಮ್ಮೊಳಗಡೆ ಕಣ್ಣೀರಾಗಿ ಬದಲಾಯಿತು? ಅಲ್ಲ, ನನ್ನ ಸಾಹಿತ್ಯವನ್ನು ಮಾತ್ರ ಅಲ್ಲ, ನಮ್ಮ ಬದುಕನ್ನೇ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ನಮಗೆ ದಿನನಿತ್ಯದ ಬಳಕೆಗೆ ನೀರು ಬೇಕೇ ಬೇಕು, ಉಳಿದ ಪದಾರ್ಥಗಳನ್ನು ತಯಾರಿಸಲಿಕ್ಕೂ ನೀರು ಬೇಕೇ ಬೇಕು. ನನಗೆ ಭಾಳ ಕಾಡಿದ್ದು ಅಂದರೆ ಜೋಗ ಜಲಪಾತ. ಆ ಜೋಗ ಜಲಪಾತದಲ್ಲಿ ನೀರು ತನ್ನ ಎಲ್ಲ ಲಕ್ಷಣಗಳನ್ನು ಕಳ್ಕೊಂಡು ಬಿಡುತ್ತೆ. ಅಲ್ಲಿಂದ ಧುಮುಕ್ಬೇಕಾದ್ರೆ ಅದು ಗಾಜಿನ ಮಣಿ ಆಗುತ್ತೆ, ಹಾಲಾಗುತ್ತೆ, ನೊರೆ ಆಗುತ್ತೆ, ಏನೇನೋ ಆಗುತ್ತೆ. ಅದು ನನ್ನನ್ನು ಭಾಳ ಕಾಡಿದ್ದು. ಕೊನೆ ಕ್ರಮೇಣ ನಾನು ಶರಾವತಿ ಯೋಜನೆಗೆ ಬಂದ ಮೇಲೆ ಈ ನೀರು ಮತ್ತೊಂದು ರೀತಿಯಲ್ಲಿ ನಾನು ಕಾಡಲಿಕ್ಕೆ ಶುರು ಮಾಡ್ತು. ಇಲ್ಲಿ ಏನು ಅಣೆಕಟ್ಟುಗಳು ಅಂತ ಏನು ನಿರ್ಮಾಣ ಮಾಡಿದ್ರು, ಈ ಅಣೆಕಟ್ಟುಗಳನ್ನು ನೀರಿಗೆ ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿದರೂ ಕೂಡ ಹಿಡಿದಿಟ್ಟ ನೀರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ವೇನೋ ಅಂತ ನನಗನ್ಸುತ್ತೆ. ಕೊನೆಗೆ ನೀರಿನಿಂದ ಭಾಳ ಸುಲಭವಾಗಿ ವಿದ್ಯುತ್ತನ್ನು ತಯಾರಿಸ್ಬೋದು ಅನ್ನೋದನ್ನು ಕಂಡುಕೊಂಡ ಮನುಷ್ಯ ಬೇರೆ ಯಾವುದೇ ದಿಕ್ಕಿನಲ್ಲಿ ಯೋಚನೆ ಮಾಡಲೇ ಇಲ್ಲ.
ಈಗ ನೀರಿನಿಂದ ತಯಾರಾದ ವಿದ್ಯುತ್ತು ಪ್ರೊಟೆಕ್ಷನ್ ಸ್ಟೇಜ್ನಲ್ಲಿ ಸುಮಾರು 80-50 ಪೈಸೆಗೆ ಸಿಗುತ್ತೆ. ನಮ್ಮ ಮನೆಗೆ ಬರಬೇಕಾದ್ರೆ ಅದು ಬಹುಶಃ 3-3.5 ರೂಪಾಯಿ ಆಗುತ್ತೆ ಅಂತ ಕಾಣಿಸುತ್ತೆ ನನಗೆ. ಇದು ನೀರು ನಮಗೆ ಕೊಟ್ಟಂಥ ಒಂದು ವರ. ನಮ್ಮ ಮಲೆನಾಡಿನಲ್ಲಿ ಬೆಟ್ಟದ ತುದಿಯಲ್ಲಿ ಹುಟ್ಟುವಂಥ ಒಂದು ಝರಿ ನಮ್ಮ ಬಚ್ಚಲು ಮನೆಗೆ ಹಂಡೆಯ ತನಕ ಬಂದುಬಿಡುತ್ತೆ. ಅದಕ್ಕೂ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಮ್ಮ ಜನ. ಹೀಗೆ ನಾನು ಹರಿಯುವ ನದಿ ಅಂತ ಒಂದು ಕಾದಂಬರಿ ಕೂಡ ಬರೆದೆ. ಈ ಮೀನುಗಾರರಿಗೂ ಒಂದು ನದಿಗೂ ಇರುವಂಥ ಒಂದು ಸಂಬಂಧ ಅದು ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ಕುರಿತು ನಾನು ಬರೆದೆ. ಹೀಗೆ ಬಹುಶಃ ನೀರು ನನ್ನನ್ನು ಯಾವಾಗಲೂ ಕಾಡಿದ ಒಂದು ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಆ ನೀರನ್ನು ನೀವು ಎಷ್ಟು ವೈವಿಧ್ಯಮಯವಾಗಿ ಹೇಳ್ತಾ ಹೋಗ್ತೀರಿ ಅಂತಂದರೆ, ಆ ನೀರಿನ ಒಳಗಡೆ ಒಂದು ರೀತಿಯ ಜೀವವನ್ನು ನೀವು ನೋಡುತ್ತೀರಿ. ಅಂಥ ಇದರೊಳಗಡೆ ನಿಮಗೆಲ್ಲೋ ಒಂದು ಕಡೆ ನೀರಿಗೆ ಅಡ್ಡ ಆಗ್ತಿದ್ದಾರೆ ಅಣೆಕಟ್ಟಿನ ಮೂಲಕ ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಅಂತಂದಾಗ, ಸೊ ನಿಮಗೇನು ಅನ್ನಿಸ್ತು ಸರ್ ಅವಾಗ? ಅಲ್ಲ, ಭಾಕರ ನಂಗಲ್ ಹಾಗೂ ಹಿರಾಕುಡ್ ಅಣೆಕಟ್ಟುಗಳನ್ನ ಕಟ್ಟಬೇಕಾದ್ರೆ ನೆಹರು ಅವರು ಒಂದು ಮಾತು ಹೇಳಿದರು, ಈ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಅನ್ನೋ ಮಾತನ್ನು ಅವ್ರು ಹೇಳಿದರು. ಆದರೆ ಇವತ್ತು ಏನಾಗಿದೆ, ಈ ಆಧುನಿಕ ದೇವಾಲಯಗಳು ಭಾಳ ಸಮಸ್ಯೆಗಳಿಗೆ ಕಾರಣವಾಗಿದೆ. ವಿದೇಶಗಳಲ್ಲಿ ಅಣೆಕಟ್ಟುಗಳನ್ನು ಇವತ್ತು ಒಡೀತಾ ಇದ್ದಾರೆ, ಕಟ್ಟಿದ ಅಣೆಕಟ್ಟುಗಳು ಉಪಯೋಗ ಇಲ್ಲ ಅಂತ ಒಡೀತಾ ಇದ್ದಾರೆ. ನಮ್ಮಲ್ಲೂ ಕೂಡ ಲಿಂಗನಮಕ್ಕಿ ಅಣೆಕಟ್ಟೆಯಲ್ಲಿ ಸುಮಾರು 45% ಹೂಳಿದೆ. ಆ ಹೂಳು ತೆಗಿಲಿಕ್ಕೆ ಆಗೋದಿಲ್ಲ, ತೆಗೆದು ಡಿಸ್ಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲೋ ಅಡ್ಡದಾರಿ ಹಿಡಿದುಬಿಟ್ಟಿದ್ದೇವೆನೋ ಅಂತ ನನಗನ್ಸುತ್ತೆ. ನಮ್ಮ ರಾಜಕಾರಣಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟೋದೇ ಒಂದು ಅಭಿವೃದ್ಧಿ ಅವರ ಕಲ್ಪನೆಯಲ್ಲಿ. ಆದರೆ ನನಗೆ ಹಾಗೆ ಅನಿಸೋದಿಲ್ಲ. ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಂಡು ಸಣ್ಣ ಸಣ್ಣ ಅಣೆಕಟ್ಟುಗಳ ಮೂಲಕ ನಾವು ನೀರಿನ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಕೆಲಸವನ್ನು ಆಫ್ರಿಕಾದಂಥ ದೇಶಗಳು ಇವತ್ತು ಮಾಡ್ತಾಯಿವೆ. ಆ ಕೆಲಸ ನಮ್ಮಲ್ಲಿ ಆಗಬೇಕು. ಬೃಹತ್ ಅಣೆಕಟ್ಟುಗಳನ್ನು ಕಟ್ಟೋದನ್ನು ನಾವು ಸ್ವಲ್ಪ ಕೈಬಿಡಬೇಕು ಅನಿಸುತ್ತೆ ನನಗೆ. ಸರ್, ಇದು ನಿಮ್ಮ ಒಂದು ಸಾಹಿತ್ಯ, ಅದು ಒಂದು ರೀತಿ ಹೇಳಬೇಕು ಅಂತಂದರೆ ಅದು ಶರಾವತಿ ನದಿಯ ಮೇಲೆ ನಿಂತಿದೆ. ಈ ಶರಾವತಿ ನದಿಗೆ ಈ ಲಿಂಗನಮಕ್ಕಿ ಅಣೆಕಟ್ಟೆಯನ್ನು ಕಟ್ಟೋದಕ್ಕೆ ಅಂತ ಹೊರಟಾಗ ಅಲ್ಲಿಂದ ಆರಂಭ ಆಗಿ ನೀವು ಮುಳುಗಡೆಯ ಬಗ್ಗೆ ತುಂಬ ಮಾತಾಡ್ತೀರಿ. ಸೊ ಈ ಮುಳುಗಡೆ ಯಾಕೆ ನಿಮ್ಮನ್ನು ಕಾಡ್ತು? ಇಲ್ಲಿ ಭಾಳ ತೊಂದರೆಗಳಿದಾವೆ ಸರ್. ಈಗ ನಮ್ಮ ದೇಶ ವಿಭಾಗ ಆದಾಗ ನಿರಾಶ್ರಿತರಾದವರ 3 ಪಟ್ಟು ಹೆಚ್ಚು ಜನ ಅಣೆಕಟ್ಟುಗಳ ನಿರ್ಮಾಣದಿಂದ ನಿರಾಶ್ರಿತರಾಗಿದ್ದಾರೆ. ಇದು ನನ್ನನ್ನು ಕಾಡ್ತಾ ಇರುವಂಥ ಒಂದು ದೊಡ್ಡ ದುರಂತ. ನಂತರ ಒಂದು ಪ್ರದೇಶವನ್ನು ಬಿಟ್ಟು ಹೋಗೋದು ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ. ಅವನು ಹುಟ್ಟಿ ಬೆಳೆದಂಥ ಪ್ರದೇಶವನ್ನು ಬಿಟ್ಟು ಹೋಗೋದು, ಅವನು ಜಮೀನು ಮಾಡಿದಂಥ ಪ್ರದೇಶವನ್ನು ಬಿಟ್ಟು ಹೋಗೋದು ಭಾಳ ಕಷ್ಟದ ಕೆಲಸ. ನಿಮ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಶರಾವತಿಯಲ್ಲಿ ಮುಳುಗಡೆ ಆದಂಥ ಜನ ತಾವು ಸಾಕಿಕೊಂಡಂತಹ ಎಮ್ಮೆ ದನ ಕರುಗಳನ್ನು ಶಿವಮೊಗ್ಗದ ಹತ್ತಿರ ಹೊಸದಾಗಿ ಕೊಟ್ಟ ಜಮೀನಿಗೆ ಹೊಡ್ಕೊಂಡು ಹೋದರು. ಇಲ್ಲಿಂದ ಸುಮಾರು 80-85 ಕಿಲೋಮೀಟರ್ ಹೊಡ್ಕೊಂಡು ಹೋದರು. ಹೊಡ್ಕೊಂಡು ಹೋಗಿ ಆ ಹೊಸ ಪ್ರದೇಶದಲ್ಲಿ ಆ ದನಗಳನ್ನು ಬಿಟ್ಟು ಇವರೆಲ್ಲ ತಮ್ಮ ತಮ್ಮ ಹಳೆ ಮನೆಗಳಿಗೆ ವಾಪಸ್ ಬಂದರು. 2-3 ದಿವಸಗಳ ನಂತರ ಅಷ್ಟು ದನಕರ ಇಲ್ಲಿಗೆ ವಾಪಸ್ ಬಂದರು. ನೋಡ್ರಿ ಎಂಥ ದುರಂತ. ಆ ನೆನಪು ದಾರಿಯನ್ನು ನೆನಪಿಟ್ಕೊಂಡು ಆ ದನಕರುಗಳು ವಾಪಸ್ ಬಂದಿವೆ ಅಂದರೆ ಒಂದು ಪ್ರಾಣಿಗೆ ಅಷ್ಟೊಂದು ವ್ಯಾಮೋಹ ಇರಬೇಕಾದ್ರೆ ಮನುಷ್ಯನಿಗೆ ಅಷ್ಟು ವ್ಯಾಮೋಹ ಇರಲಿಕ್ಕಿಲ್ಲ. ಆ ನೋವನ್ನು ನೋಡೋದು ನಾನು. ಈ ನೋವನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಿಲ್ಲ ಅನ್ನೋದು ನನ್ನ ಸಂಕಟ. ಸರ್ಕಾರ ಕಾಂಪೆನ್ಸೇಷನ್ ಕೊಟ್ಬಿಡ್ತು, ಪರಿಹಾರ ಕೊಟ್ಬಿಡ್ತು, ಆದರೆ ಪರಿಹಾರವೇ ಎಲ್ಲ ಅಲ್ಲ. ಅವರನ್ನು ಮಾನವೀಯವಾಗಿ ನಡೆಸ್ಕೋಬೇಕಿತ್ತು ಆ ಜನರನ್ನು. ಪೊಲೀಸರನ್ನು ಬಿಟ್ಟು ಅವರನ್ನು ಮನೆಗಳಿಂದ ಹೊರಗೆ ಹಾಕಿಸಿದರು. ಕಚೇರಿಗಳಲ್ಲಿ ಸಿಕ್ಕಾಪಟ್ಟೆ ಕಿರುಕುಳ ಕೊಟ್ಟರು ಆ ಜನಕ್ಕೆ. ಯಾವ ತಪ್ಪಿಗೋಸ್ಕರ? ಇಲ್ಲ ಸರ್, ಇದು ಏನು ನನಗೆ ಏನು ಕಾಡೋದು ಅಂತಂದರೆ, ಇದನ್ನು ಸಾಕಷ್ಟು ಜನರು ಇದನ್ನು ನೋಡಿದ್ದಾರೆ ಘಟನೆಗಳನ್ನು. ಆದರೆ ಇದು ಅಷ್ಟು ಆಳವಾಗಿ ನಿಮ್ಮನ್ನು ಕಲಕ್ತಲ್ಲ, ಮತ್ತು ಅದನ್ನು ಸಾಹಿತ್ಯ ಸೃಷ್ಟಿ ಮಾಡೋದಕ್ಕೆ ಕಾರಣ ಮಾಡಿಕೊಡುತ್ತಲ್ಲ, ಅದಕ್ಕೆ ಏನು ಕಾರಣ? ಅಲ್ಲ, ಬಹುಶಃ ಮನುಷ್ಯರ ನೋವು. ನಾನು ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆ ಕಚೇರಿಗೆ ಈ ಮುಳುಗಡೆ ರೈತರೆಲ್ಲ ಬರೋರು ಬಂದಾಗ ಅವರು ಅವ್ರ ನೋವನ್ನು ನನ್ನ ಮುಂದೆ ತೋಡ್ಕೊಳ್ಳೋರು. ಹೀಗೆಗಾಯಿತು, ಹೀಗಾಯಿತು, ಹೀಗೆ ಆಗುತ್ತೆ ಮುಂದೆ. ಇಲ್ಲಿ ಒಂದು ಕೂಡ್ಲಿ ಅಂತ ಒಂದು ದೇವಸ್ಥಾನ ಇತ್ತು, ಅದು ಮುಳುಗಡೆ ಆಯಿತು. ಪೂಜಾರಿಗಳು ಹೋಗಿ ದೇವ್ರಿಗೆ ಕೇಳಿದ್ರಂತೆ, ಪ್ರಸಾದ ಕೇಳಿದರು, ನೀನು ಬರ್ತೀಯಾ ಇಲ್ಲೇ ಇರ್ತೀಯ ಅಂತ. ನಾನು ಇಲ್ಲೇ ಇರ್ತೀನಿ ಅಂತ ದೇವರು. ಈ ಥರ 100-ಆರು ಘಟನೆಗಳನ್ನು ನಾನು ಕೇಳಿದವನು. ಇದನ್ನು ಎಲ್ಲೋ ಒಂದು ಕಡೆ ಬೇರೆ ಗಮನಕ್ಕೆ ತರಬೇಕು, ಆ ಜನಕ್ಕೆ ಒಂದು ಸಾಂತ್ವನ ಕೊಡಬೇಕು ಅಂತ ನಾನು ಬರೀಲಿಕ್ಕೆ ಶುರು ಮಾಡಿದ್ದೆ. ನಾನು ಬರೆದನ್ನು ಬರೀಲಿಕ್ಕೆ ಶುರು ಮಾಡಿದ ಮೇಲೆ ಬಹುಶಃ
ಹೇಳ್ಕೊಂಡು ತಪ್ಪಾಗಲಿಕ್ಕಿಲ್ಲ. ಮುಳುಗಡೆ ಬಗ್ಗೆ ಬರೆದು ನಾನೊಬ್ಬನೇ. ಈಗ ಬಾಗಲಕೋಟೆ ಬಗ್ಗೆ ಲೇಖಕ ಕಂಡಿಕೆ ಬರೆದಿದ್ದಾರೆ, ಒಂದೆರಡು ನಾಟಕಗಳು ಬಂದಿವೆ. ನಾನು ಬರಗಣನಿಗೆ ಮಾಡಿದ ಮೇಲೆ ಮುಳುಗಡೆ ಪ್ರದೇಶದ ಭಾಳ ಜನ ನಮ್ಮ ಮನೆಗೆ ಬರ್ತಾರೆ. ಓಹೋ, ನಾಗ್ಜರಿಯಿಂದ ಬರ್ತಾರೆ. ಅಂದರೆ ನಿಮ್ಮ ಕಥೆಯ ಪಾತ್ರಗಳೇ ಬಂದು ನಿಮ್ಮ ಮನೆಯ ಬಾಗಿಲು ತಟ್ತಾ ಇದ್ದಾರೆ. ಬಾಗಿಲು ತಟ್ತಾ ಇದ್ದಾರೆ. ಏನು ಬಂದಿರಿ ಅಂತಂದರೆ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನೀವು ಒಬ್ಬರೇನೆ ಇವನ್ನ ನೋಡ್ಲಿಕ್ಕೆ ಬಂದ್ವಿ ನಾವು ಅಂತ. ಈ ಮುಳುಗಡೆ ಸಮಸ್ಯೆ ಪರಿಹಾರ ಆಗಿದೆ ಅಂತ ನಾನು ಹೇಳೋದಿಲ್ಲ, ಆದರೆ ಆ ಸಮಸ್ಯೆ ಹಿಂದಿನ ಮಾನವೀಯತೆ ಎಲ್ಲರ ಗಮನಕ್ಕೂ ಬಂದಿದೆ. ನನಗೆ ಬೇಕಾಗಿದೆ ಅದು. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯಶವಂತ ಚಿತ್ತಾಲರು ತಮ್ಮ ಕಥೆಯ ಅಲ್ಲಿ ಹೇಳ್ತಾರೆ ಏನಂತಂದರೆ, ಕಥೆಯಲ್ಲಿ ಕಂಡಾತ ಮನೆಗೂ ಬಂದು ಬಾಗಿಲು ತಟ್ಟಿದ ಅಂತ. ಬಹುಶಃ ನಿಮ್ಮ ಪಾತ್ರಗಳೆಲ್ಲವೂ ಕೂಡ ಬಂದು ನಿಮ್ಮ ಮನೆಯ ಬಾಗಿಲನ್ನು ತಟ್ಟಿದೆ. ಆ ಮೂಲಕ ಬಹುಶಃ ಬರಹಗಾರನಿಗೆ ಇದಕ್ಕಿಂತ ದೊಡ್ಡದಾದಂತಹ ರಿವಾರ್ಡ್ ಇನ್ನೊಂದಿಲ್ಲ ಅಂತ ಅಂದ್ಕೊಳ್ತೀನಿ. ಪಾತ್ರಗಳೇ ಬಂದು ನಿಮ್ಮನ್ನು ಮಾತಾಡ್ಸೋಕ್ಕೆ ಶುರು ಮಾಡುತ್ತಲ್ಲ, ಅದು ಬಹುಶಃ ದಟ್ ಈಸ್ ದಿ ಒಂದು ತುಂಬ ದೊಡ್ಡದಾದಂಥ ಒಂದು ಸನ್ಮಾನ ಅಂತ ನಾನು ಭಾವಿಸ್ತೇನೆ ಸರ್. ನೀವು ನಾಬರ್ಟ್ ಡಿಸೋಜಾ, ಮೈಸೂರಿನ ಭಾಗದಲ್ಲಿದ್ದಂತಹ ನಾಬರ್ಟ್ ಡಿಸೋಜಾ ಅವರು ಆ ನಂತರದಲ್ಲಿ ಬಂದು ಈ ನೀರಿನ ಪ್ರದೇಶಕ್ಕೆ ಬಂದು ಈ ನೀರಿನ ಜೊತೆ ಮಿಳಿತ ಆಗಿ ನೀರಿನ ಕಥೆಗಳನ್ನು ಬರಿತಾ ಹೋದ್ರಿ. ಯಾವುದು ನಿಮ್ಮನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿತು? 59ರಲ್ಲಿ ಶರಾವತಿ ಯೋಜನೆ ಪ್ರಾರಂಭ ಆದಾಗ ಅಲ್ಲಿ ತುಂಬ ಕೆಲಸಗಳು ಸಿಗ್ತಾಯಿತ್ತು. ನಾನು ಅಲ್ಲಿ ತಾನೇ ಎಸ್ ಎಲ್ ಸಿ ಮುಗಿಸಿ ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡು ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಅರ್ಜಿ ಹಾಕ್ಕೊಂಡೆ, ಕೂಡಿದ ನನಗೊಂದು ಕೆಲಸ ಸಿಕ್ತು. ಮೈಸೂರಿನಲ್ಲಿದ್ದ ನಾನು ಸೀದಾ ನೇರವಾಗಿ ಶರಾವತಿಗೆ ಬಂದೆ. ಸರ್, ಇಲ್ಲಿ ಬಂದ ಮೇಲಿನ ನಿಮ್ಮ ಅನುಭವ ಏನು ಸರ್? ಪ್ರಾರಂಭದಲ್ಲಿ ನನಗೆ ಬಹಳ ಹೆಮ್ಮೆ ಇತ್ತು, ಶರಾವತಿ ಯೋಜನೆಗಳ ಬಗ್ಗೆ ತುಂಬ ಹೆಮ್ಮೆ ಇತ್ತು ನನಗೆ. ನಂತರದ ದಿನಗಳಲ್ಲಿ ನನಗೆ ಭಾಳ ನಿರಾಶೆ ಆಯಿತು. ಭಾಳ ಭ್ರಷ್ಟಾಚಾರ ನಡೀತಲ್ಲಿ ಜನಕ್ಕೆ ಭಾಳ ತೊಂದರೆ ಆಯಿತು. ರೈತರೆಲ್ಲ ಪಾಪ ಮನೆಗಳನ್ನ ಬಿಟ್ಟು ಹೋಗಬೇಕಾಯಿತು. ಇನ್ನು ಈ ರೀತಿಯ ಬೇರೆ ಬೇರೆ ಕಿರುಕುಳಗಳು, ಇವತ್ತು ಏನು ಹುಲಿಗಳು ಆನೆಗಳು ಪಟ್ಟಣಕ್ಕೆ ನುಗ್ತಾ ಇವೆ, ಅವತ್ತೇ ಪ್ರಾರಂಭ ಆಯ್ತದು. ಎಲ್ಲಿಗೆ ಹೋಗ್ಬೇಕು ಪಾಪ? ಈ ಪ್ರದೇಶದಲ್ಲಿ ಇದ್ದಂಥ 12,000 ಎಕರೆ ಜಮೀನಲ್ಲಿ ಇದ್ದಂಥ ಹುಲಿ ಪ್ರಾಣಿ ಹಕ್ಕಿಗಳು ಎಲ್ಲಿಗೆ ಹೋಗಬೇಕು? ಅವು ಬಂದು ಜನರ ಮೇಲೆ ಆಕ್ರಮಣ ಮಾಡಿದ್ದು. ಈ ಥರದ ಹಲವಾರು ಸಮಸ್ಯೆಗಳನ್ನು ಈ ಅಣೆಕಟ್ಟಿನ ನಿರ್ಮಾಣದ ನಂತರ ನಾನು ನೋಡಲಿಕ್ಕೆ. ಅಲ್ಲ, ನೀವು ಈ ಹುಲಿದ ಬಗ್ಗೆ ಆನೆ ಬಗ್ಗೆ ಮಾತಾಡುವಾಗ ಇತ್ತೀಚೆಗೆ ನೀವು ಮಾತಾಡಿದ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಮಕ್ಕಳು ನೀವು ಈ ನಿಮ್ಮ ಜೊತೆ ಮಾತಾಡುವಾಗ ಕೇಳಿದ್ರು, ಯಾಕೆ ಈ ಆನೆಗಳು ಹುಲಿಗಳೆಲ್ಲ ಪೇಟೆಗೆ ನುಗ್ತಾ ಇದೆ ಅಂತ. ಆಗ ನೀವೇನಂತ ಹೇಳಿದ್ರಿ ಅಂತಂದರೆ, ಹುಲಿ ಮೈಸೂರು ನೋಡೋದಕ್ಕೆ ಅಂತ ಬರೋದಿಲ್ಲ, ಅದು ಕಾಡಿನಲ್ಲಿರೋಕ್ಕಾಗದೆ ಆಚೆ ನಾವು ತಳ್ತಾ ಇದ್ದೀವಿ ಅಂತ. ಹೌದು, ಹಾಗೆ ಆಯಿತು. ಈಗ ಅಣೆಕಟ್ಟು ಮುಗಿದ ನಂತರ ಕೆಲವೇ ತಿಂಗಳುಗಳಲ್ಲಿ ಲಿಂಗನ ಮಕ್ಕಿಗೆ ಒಂದು ಚಿರತೆ ಬಂತು ಮೊಟ್ಟ ಮೊದಲ ಬಾರಿಗೆ. ಕೊನೆಗೆ ಏನಾಯಿತು ಸರ್, ಮತ್ತೊಂದು ದೃಶ್ಯವನ್ನು ನಾನು ಹೇಳಬೇಕು. ಅಣೆಕಟ್ಟಿನಲ್ಲಿ ನೀರು ನಿಲ್ತಾ ಈ ಮೊಲಗಳೆಲ್ಲ ಮೇಲೆ ಹೋದವು. ಹೀಗೆ ಹೋದ ಮೊಲಗಳು ಒಂದು ದೊಡ್ಡ ಗುಡ್ಡದ ನೆತ್ತಿ ಮೇಲೆ ಎಲ್ಲ ಕಲೆಕ್ಟ್ ಆದವು, ಸೇರಿದ್ವು. ಅಲ್ಲಿ ಸುಮಾರು 1,000 ಮೊಲಗಳು ಎಲ್ಲ ಕಾಣ್ತಾ ಇತ್ತು ಆ ಗುಡ್ಡದ ನೆತ್ತಿ. ನಮ್ಮ ಜನ ಏನು ಮಾಡಿದ್ರು, ದೊಡ್ಡ ದೊಡ್ಡ ಸೋಟೆಗಳನ್ನು ತೊಗೊಂಡೋಗಿ ಆ ಮೊಲಗಳನ್ನು ಹೊಡೆದು ತಂದು. ಈ ಥರ ಸರ್ಕಾರ ಗಮನಿಸದೇ ಇರುವಂತಹ, ಸಾಮಾನ್ಯ ಜನಕ್ಕೆ ನೋಡಲಿಕ್ಕೆ ಸಿಗದೇ ಇರುವಂತಹ ಹಲವಾರು ಘಟನೆಗಳು ಇದರಿಂದ ಆದವು. ನಿಮ್ಮ ಒಂದು ಕಥೆಯನ್ನು ಓದಿದೆ ಸರ್, ಅದರಲ್ಲಿ ಏನಂತಂದರೆ ಈ ಬಸ್ ಇದೆಯಲ್ಲ, ಆ ಬಸ್ಸು ಒಂದು ಹಳ್ಳಿಯ ಒಳಗೆ ಪ್ರವೇಶ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ಅಲ್ಲಿ ಪಲ್ಲಟಗಳಾಗ್ತಾ ಹೋಗುತ್ತೆ ಅಂತೇಳಿ. ಅಂದರೆ ಒಂದು ಬಸ್ ಬಂದ ಕಾರಣಕ್ಕೇ ಇಡೀ ಗ್ರಾಮ ಅನ್ನೋದು ಬದಲಾಗಿ ಹೋಗುತ್ತೆ. ಆ ಕಥೆಯನ್ನು ಓದಿದಾಗ ಮತ್ತು ಅದೇ ರೀತಿ ನೀವು ಈ ಅಣೆಕಟ್ಟಿನ ಬಗ್ಗೆ ಬರೆದಾಗ ಮತ್ತು ಈ ಮುಳುಗಡೆಯನ್ನು ಸಂಬಂಧಪಟ್ಟಾಗೆ ಬರೆದಾಗ ಎಲ್ಲದೂ ಕೂಡ ನನಗೆ ಬರ್ತಾ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಂತಂದರೆ, ನೀವು ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇದ್ದೀರಾ, ಅಭಿವೃದ್ಧಿ ವಿರೋಧಿಯಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಬರ್ತಾ ಇದೆ. ಅಲ್ಲ, ಖಂಡಿತ ಅಲ್ಲ, ಅಭಿವೃದ್ಧಿ ವಿರೋಧಿ ನಾನಲ್ಲ. ಆದರೆ ಮನುಷ್ಯ ತನ್ನವನ್ನು ಕಳ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ಇವನು ಅದ್ರ ಜೊತೆ ತೇಲಿ ಹೋಗಬಾರ್ದು. ಬಸ್ಸೇ ಬರಲಿ ಏನೇ ಬರಲಿ, ನಾನಾಗಿರಬೇಕು. ನನ್ನ ವಿಚಾರಗಳು, ನನ್ನ ಆಚರಣೆಗಳು, ನನ್ನ ದಿನನಿತ್ಯದ ನಡವಳಿಕೆ ಇದು ಮಾನವೀಯವಾಗಿರಬೇಕು. ಇವತ್ತು ಅದು ಆಗ್ತಾ ಇಲ್ಲ ಅಂತ ನನ್ನ ಭೀತಿ. ನಾವು ಯಂತ್ರಕ್ಕೆ ಗುಲಾಮರಾಗಿಬಿಟ್ಟಿವಿ ಇವತ್ತು. ನೀವು ಬರೆದಂತಹ ಕಾದಂಬರಿಗಳಲ್ಲಿ ದ್ವೀಪ ಅನ್ನೋದು ತುಂಬ ಭಿನ್ನವಾಗಿ ನಿಂತುಕೊಳ್ಳುತ್ತು. ಎಲ್ಲ ಕಾದಂಬರಿದು ಒಂದು ತೂಕ ಆದರೆ ಬಹುಶಃ ದ್ವೀಪ ಅದು ಪ್ರತ್ಯೇಕವಾಗಿ ಅದು ತನ್ನ ಘನತೆಯನ್ನು ತೋರಿಸ್ಕೊಳ್ಳುತ್ತೋ. ಈ ದ್ವೀಪಕ್ಕೆ ಕಾರಣ ಆಗಿದ್ದ ಕಥೆಗಳೇನು ಸರ್, ನಿಮ್ಮೊಳಗಡೆ ಉಂಟು ಮಾಡಿದ ತುಂಬಲುಗಳೇನು ಸರ್? ನಾನು
ಮುಳುಗಡೆ ಬಗ್ಗೆ ಬರೆದ ಕಾದಂಬರಿಗಳಲ್ಲಿ ದ್ವೀಪ ಮೊದಲೇದು. ದ್ವೀಪಕ್ಕಿಂತ ಮುಂಚೆ ನಾನು ಕೆಲವು ಸಣ್ಣ ಕಥೆಗಳನ್ನು ಬರೆದೆ, ಕೊನೆಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ದ್ವೀಪನ ನಾನು ಬರೆದೆ. ದ್ವೀಪ ಬರೀಲಿಕ್ಕೆ ಏನು ಕಾರಣ ಅಂದರೆ, ಶರಾವತಿ ಅಣೆಕಟ್ಟು ಮುಗಿದು ನೀರು ನಿಧಾನವಾಗಿ ನಿಲ್ಲಕ್ಕೆ ಪ್ರಾರಂಭ ಆಗಿತ್ತು. ಸುಮಾರು 5-10 ಎತ್ತರಕ್ಕೆ ಡ್ಯಾಮ್ ನಿಂತಿತ್ತು, ಅದಕ್ಕೆ ತಾಗಿಕೊಂಡು ನೀರು ನಿಂತಿತ್ತು. ಹಾಗೆ ನಿಂತ ನೀರಿನಲ್ಲಿ ಒಂದು ಕುಟುಂಬ ಮುಳುಗಿದ್ದನ್ನು, ಮೊದಲನೇ ಕುಟುಂಬ ಅದು ಮುಳುಗಿದ್ದನ್ನು ನಾನು ನೋಡಿದೆ. ಆ ಕುಟುಂಬದವರ ಪರಿಹಾರದ ರೆಕಾರ್ಡ್ಗಳು ತೀರ್ಮಾನ ಆಗಿರಲಿಲ್ಲ, ಅವ್ರಿಗೆ ಬರಬೇಕಾದ ಪರಿಹಾರ ಸಿಕ್ಕಿರಲಿಲ್ಲ. ಆದರೆ ನೀರು ಬಂದವ್ರ ಮನೆ ಬಾಗಿಲು ನಿಂತಿತ್ತು. ಆ ದಂಪತಿಗಳು ಭಾಳ ಕಷ್ಟದಲ್ಲಿದ್ದು, ಭಾಳ ನೋವಲ್ಲಿದ್ದು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ನಾನು ಅದನ್ನು ನೋಡಿ ದ್ವೀಪ ಅನ್ನುವಂಥ ಕಾದಂಬರಿನ ಬರೆದೆ. ದ್ವೀಪ ಎಷ್ಟು ದೊಡ್ಡ ಇತಿಹಾಸ ಮಾಡುತ್ತೆ ಅಂತ ನನ್ನ ಕಲ್ಪನೆಯಲ್ಲಿರಲಿಲ್ಲ. ದ್ವೀಪ ಕಾದಂಬರಿಯಾಗಿ ಎಷ್ಟು ಸಕ್ಸಸ್ ಆಯಿತೋ, ಅದು ಸಿನಿಮಾ ಆಗಿ ಕೂಡ ಅದೇ ರೀತಿಯಲ್ಲಿ ಒಂದು ವಿಭಿನ್ನವಾದ ಪ್ರೇಕ್ಷಕರನ್ನು ತನ್ನ ಕಡೆಗೆ ಸೆಳೆಕೊಳ್ಳುತ್ತು. ಈ ದ್ವೀಪ ಸಿನಿಮಾ ಆಗಿದ್ದು ಹೇಗೆ, ಮತ್ತು ಯಾವ ರೀತಿ ಅದು ನಿಮ್ಮ ಕಥೆಗೆ, ಕಾದಂಬರಿಗೂ ಮತ್ತು ಸಿನಿಮಾಗೂ ಒಂದು ನಂಟಸ್ತನ ಇತ್ತು ಅಂತ ಅನಿಸುತ್ತೆ? ದ್ವೀಪನ ಸಿನಿಮಾ ಮಾಡಬೇಕು ಅಂಥೇಳಿ ಭಾಳ ಜನ ಬಂದರು, ನಾನು ಎಲ್ಲರಿಗೂ ಕೊಡಲಿಲ್ಲ ಅದನ್ನು. ಮೊದಲು KV ಸುಬ್ಬಣ್ಣವರು ಅದನ್ನು ಸಿನಿಮಾ ಮಾಡ್ತೀನಿ ಅಂದರು. ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಈ ಪ್ರದೇಶಕ್ಕೆಲ್ಲ ಬಂದು ನೋಡಿಕೊಂಡು ಹೋದ್ವಿ. ನಂತರ ಸುಬ್ಬಣ್ಣವರಿಗೆ ಇದು ಸ್ವಲ್ಪ ಕಷ್ಟದ ಕೆಲಸ, ನಾನು ಇದನ್ನು ಕಾಸರಳ್ಳಿಯವ್ರಿಗೆ ಕೊಡ್ತೀನಿ ಅಂದರು. ಕಾಸರಳ್ಳಿಯವ್ರಿಗೆ ಕೊಟ್ಟರು ಆ ಕಾದಂಬರಿನ. ಕಾಸರಳ್ಳಿಯವರು ಸುಮಾರು 12 ವರ್ಷ ಆ ಕಾದಂಬರಿ ಇಟ್ಕೊಂಡಿದ್ದರು. ಅವಾಗೆಲ್ಲ ಬಂದು ನಾವೆಲ್ಲೆಲ್ಲ ತಿರುಗಾಡ್ಕೊಂಡು ಹೋಗ್ತಾಯಿದ್ವಿ. ಕೊನೆಗೆ ಸೌಂದರ್ಯ ಅವರು ಅದನ್ನೊಂದು ಫಿಲಮ್ ಮಾಡೋಣ ಹಾಗೆ ಅಂತ ಹೇಳಿದ ಮೇಲೆ ಅದಕ್ಕೆ ಸ್ವಲ್ಪ ಚಾಲನೆ ಬಂತು. ಅದು ತನ್ನ ಚಿತ್ರೀಕರಣವನ್ನು ಪ್ರಾರಂಭ ಮಾಡಬೇಕು ಅನ್ಬೇಕಾದ್ರೆ ರಾಜ್ಕುಮಾರ್ ಅವರು ತೀರ್ಕೊಂಡ್ರು. ಹಾಗಾಗಿ ಸುಮಾರು 1 ವರ್ಷ ಚಿತ್ರೀಕರಣ ನಿಂತು ಹೋಗ್ಬಿಡ್ತು, ಆಗಲೇ ಇಲ್ಲ. ಇಲ್ಲಿ ಬೆಳ್ಳಣೆ ಅಂತ ಒಂದು ಸಣ್ಣ ಊರಿದೆ, ಆ ಊರಿನಲ್ಲಿ ಭಾಳ ಶ್ರೀಧರ್ ಹಡಪ ಅವರು ಭಾಳ ಒಳ್ಳೆಯ ಒಂದು ಮನೆ ಕಟ್ಟಿದ್ರು. ಆ ಮನೆಯಲ್ಲಿ ಬಂದು ಕಾಡ್ಕೊಂಡು ಬಂದು ಮಲಗಲಿಕ್ಕೆ ಶುರು ಆಯಿತು. ಕೊನೆ 1 ವರ್ಷ ಆದಮೇಲೆ ಮತ್ತೆ ಅವರು ಚಿತ್ರೀಕರಣ ಪ್ರಾರಂಭ ಮಾಡಿದರು. ತುಂಬ ಚೆನ್ನಾಗಿ ಚಿತ್ರೀಕರಣ ಅಂತೂ ತುಂಬ ಚೆನ್ನಾಗಾಯಿತು. ಸರ್, ಇದು ದ್ವೀಪ ಇದೆಯಲ್ಲ, ಅದು ಯಾಕೆ ಇಷ್ಟೊಂದು ವ್ಯಾಪಕವಾಗಿ ಎಲ್ಲರ ಮನಸ್ಸನ್ನು ನಾಟೋದಕ್ಕೆ ಶುರುವಾಯಿತು ಅಂತ? ಯಾಕೆ ಅಂತಂದರೆ ಅದು ಒಂದು ರೀತಿ ಕೇವಲ ನಮ್ಮ ನಾಡಲ್ಲ, ಎಲ್ಲೆಲ್ಲೆಲ್ಲಿಗೂ ಹೋಯಿತು ಅದು ನಿಮ್ಮ ಕಾದಂಬರಿ. ಅದು ಹೇಗೆ ಸಾಧ್ಯ ಆಯಿತು ಮತ್ತು ಯಾಕೆ ಸಾಧ್ಯ ಆಯಿತು ಅನಿಸುತ್ತೆ? ಅಲ್ಲ, ಈ ಮುಳುಗಡೆ ಅನ್ನೋದು ಒಂದು ಅಭಿವೃದ್ಧಿಯ ಸಂಕೇತ ಅನ್ನುವಂಥ ತಪ್ಪು ಕಲ್ಪನೆ ನಮ್ಮಲ್ಲಿ ಇತ್ತು. ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆದಮೇಲೆ, ಜನ ಅನುಭವಿಸಿದ ಮೇಲೆ ಜನಕ್ಕೆ ಗೊತ್ತಾಯಿತು. ಆವತ್ತಿನಿಂದ ಮೇಧ ಪಾಟ್ಕರ್ ಇರ್ಬೋದು, ಯಾರೇ ಇರ್ಬೋದು, ಅಣೆಕಟ್ಟುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅಣೆಕಟ್ಟುನ ಕುರಿತು ಈ ದ್ವೀಪ ಬರೆದ ಮೇಲೆ ಅದು ಸುಶೀಲಾ ಪುನೀತ್ ಅನ್ನೋರು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನವರು ಅದನ್ನು ಪುಸ್ತಕನ ಹೊರತಂದರು. ಚಲನಚಿತ್ರವಾಯಿತು. ಚಲನಚಿತ್ರವಾದಮೇಲೂ ಕೂಡ ಆ ಚಲನಚಿತ್ರಕ್ಕೆ ಹೆಚ್ಚಿಗೆ ಬೇಡಿಕೆ ಬಂತು. ಆಸ್ಟ್ರೇಲಿಯಾದಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ಒಂದು ಚಲನಚಿತ್ರೋತ್ಸವ ಮಾಡಿದರು. ಅವ್ರು ಕೇಳಿದ್ದು ದ್ವೀಪ, ಕಾಸರಗೋಡು ಕೇಳಿದಂತೆ ದ್ವೀಪನೇ ಆಗಬೇಕು ನಿಮಗೆ, ಇಲ್ಲ ನಮ್ಮ ಜನ ತುಂಬ ಸಫರ್ ಮಾಡ್ತಾ ಇದ್ದಾರೆ, ಅವರದನ್ನು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ದ್ವೀಪ ಕಳಿಸಿ ಅಂತ ಅವರು ಹೇಳಿದರಂತೆ. ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಒಂದು ಚಿತ್ರ ಪ್ರದರ್ಶನ ಆದಾಗ ಅಲ್ಲೂ ಕೂಡ ದ್ವೀಪನೇ ಹೋಗಿತ್ತು. ರಾಜಸ್ಥಾನದ ಜನಕ್ಕೂ ಕೂಡ ದ್ವೀಪದ ನೋವು ಟಚ್ ಆಗಿದೆ. ಈ ಕಾರಣದಿಂದಾಗಿ ಬಹುಶಃ ಇದು ಎಲ್ಲರ ಸಮಸ್ಯೆ ಇವತ್ತು. ಇದರಿಂದ ನಿಜವಾದ ಏನು ನಾವು ನಿರೀಕ್ಷೆ ಮಾಡಿದ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಜೊತೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇರೋದ್ರಿಂದ ದ್ವೀಪ ಒಂದು ಸಾರ್ವತ್ರಿಕ ಸಮಸ್ಯೆ ಕೂತಿದೆ ಇವತ್ತು. ಸರ್, ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹುಡುಕೊಂಡು ಬಂತು, ಎಗೇನ್ ಅದು ಬಂದದ್ದು ಕೂಡ ಈ ಮುಳುಗಡೆಗೆ ಸಂಬಂಧಪಟ್ಟ ಒಂದು ಸಾಹಿತ್ಯಕ್ಕೆ ಬಂತು. ನೀವು ಮಕ್ಕಳಿಗೋಸ್ಕರ ಮುಳುಗಡೆಯ ಊರಿಗೆ ಬಂದವರು ಅನ್ನುವ ಒಂದು ಕಿರು ಕಾದಂಬರಿಯನ್ನು ಬರೆದಿರಿ. ಮಕ್ಕಳಿಗೂ ಕೂಡ ಮುಳುಗಡೆ ಅನ್ನೋದನ್ನು ಯಾಕೆ ತೊಗೊಂಡೋಗೋದಕ್ಕೆ ಪ್ರಯತ್ನ ಪಟ್ಟಿರಿ? ನನಗೆ ಮಕ್ಕಳಿಗೆ, ಅದು ಬೆಂಗಳೂರಿನಲ್ಲಿರುವಂಥ ಮಕ್ಕಳಿಗೆ, ಯಾವ ಶರಾವತಿಯ ವಿದ್ಯುತ್ತನ್ನು ಉಪಯೋಗಿಸ್ಕೊಂಡು ಬದುಕಿದಾರೋ ಆ ಮಕ್ಕಳಿಗೆ ಶರಾವತಿ ಪ್ರದೇಶದಲ್ಲಿ ವಿದ್ಯುತ್ ಉತ್ಪಾದನೆಗೆ ಆದಾಗ ಏನೆಲ್ಲ ಸಂಕಟಗಳು ಬಂದವು, ಏನೋ ಎಷ್ಟೆಲ್ಲ ಜನ ಕಷ್ಟಕ್ಕೆ ಒಳಗಾದರು ಅನ್ನೋದನ್ನು ತಿಳಿಸ್ಬೇಕಿತ್ತು. ಹೀಗಾಗಿ ಬೆಂಗಳೂರಿನ 5 ಜನ ಮಕ್ಕಳನ್ನು ನಾನು ಇಲ್ಲಿಯ ಮುಳುಗಡೆ ಪ್ರದೇಶಕ್ಕೆ ಕರ್ಕೊಂಡ್ಬಂದು ಇಲ್ಲಿಯ ಪರಿಸ್ಥಿತಿ ಅವ್ರಿಗೆ ತೋರಿಸ್ತೀನಿ ನಾನು.
ಅವರ ಮನಸ್ಸಲ್ಲಿ ಬಹಳ ಬದಲಾವಣೆಗಳಾಗ್ತವೆ. ಅವರು ಏನೋ ಒಂದು ಆಶಾದಾಯಕವಾಗಿ ಆ ಮನೆಯಲ್ಲಿದ್ದ ಮುದುಕರಿಗೆ, ನಾನು ಮನೆ ಬಿಟ್ಟು ಹೋಗಿಲ್ಲ, ಆ ಮುದುಕನ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗಿರ್ತಾರೆ, ಆದರೆ ಮೊಮ್ಮಗ ಹೇಳ್ತಾನೆ ನಾನು ಮನೆ ಬಿಟ್ಟು ಹೋಗಲ್ಲ ಅಜ್ಜ, ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಅದೊಂದು ಆಶಯ ನಂದು, ಒಂದು ಆಶಾಕಿರಣ. ಆಶಾಕಿರಣ ಈಗ ತುಮರಿ ಬ್ಯಾಕ್ವರ್ಡ್ ಅಂತ ಏನು ಮುಳುಗಡೆ ಪ್ರದೇಶ ಇದೆ ಅಲ್ಲಿ ಯಾವ ಮನೆಗಳದ್ದು ಯುವಕರು ಇಲ್ಲ, ಯುವತಿಯರಿಲ್ಲ, ಬರೀ ಮುದುಕ ಮುದುಕಿಯರಷ್ಟೇ ಇದ್ದಾರೆ. ಇವತ್ತು ನಾವು ನೋಡ್ಬೋದು ಕಣ್ಣಾರೆ, ಯುವಕ ಯುವತಿಯರು ಬರೋದಿಲ್ಲ ಇಲ್ಲಿಗೆ, ಅವ್ರಿಗೆ ಬೇಕಾಗಿರುವಂಥ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳು ಇರಲಿಲ್ಲ ಅವರಿಗೆ, ಹಾಗಾಗಿ ಬರೀ ಮುದುಕರಷ್ಟೇ ಉಳ್ಕೊಂಡಿದ್ದಾರೆ ಇಲ್ಲಿ. ಈ ಪರಿಸ್ಥಿತಿ ಬದಲಾವಣೆ ಆಗಬೇಕು, ನಮ್ಮ ಜನ ಮತ್ತೆ ಹಳ್ಳಿಗಳಿಗೆ ಬರಬೇಕು ಅನ್ನೋದೊಂದು ಆಶಯ. ಈ ಆಶಯವನ್ನು ಮಗುವಿನ ಬಾಯಲ್ಲಿ ನಾನು ಹೇಳ್ತೀನಿ. ಸರ್, ನೀವು ಇಲ್ಲಿಗೆ ಬರದೇ ಹೋಗಿದ್ದರೆ, ಈ ಊರಿಗೆ ಬರದೇ ಹೋಗಿದ್ದರೆ, ಈ ಶರಾವತಿ ಲಿಂಗನ ಮಕ್ಕಿಗಳನ್ನು ನೋಡದೇ ಹೋಗಿದ್ದರೆ, ಅಥವಾ ನಿಮಗೆ ಆ ಪಾತ್ರಗಳು ಕಾಣಿಸದೇ ಹೋಗಿದ್ದರೆ, ನೀವು ಏನಾಗಿರ್ತಿದ್ರಿ ಸರ್? ಅದು ನಾನು ಹೇಳಿದ್ರೆ ನಾನೊಬ್ಬ ಟೈಪಿಸ್ಟ್ ಆಗಿರ್ತಿದ್ದೆ ಅಷ್ಟೇ. ನೀವು ಇದರ ಜೊತೆಗೇ ಕೊಂಕಣಿ ಸಾಹಿತ್ಯವನ್ನು ಕೂಡ ಬರೆದ್ರಿ. ಈ ಕೊಂಕಣಿ ಸಾಹಿತ್ಯದಲ್ಲೂ ಕೂಡ ನೀವು ಈ ಮುಳುಗಡೆಯನ್ನು ತಂದಿದ್ದೀರಾ? ಅಲ್ಲ, ಕೊಂಕಣಿ ಸಾಹಿತ್ಯವನ್ನು ನಾನು ಬರೀಲಿಲ್ಲ. ಓಕೆ, ಅದು ಅನುವಾದಗೊಂಡಿದೆ. ನನ್ನ ಸುಮಾರು ಕಥೆಗಳು ಕಾದಂಬರಿಗಳು ಕೊಂಕಣಿ ಭಾಷೆಗೆ ಅನುವಾದ ಆಗಿದೆ. ಕೊಂಕಣಿ ನನ್ನ ಮಾತೃಭಾಷೆ ಆದರೂ ಕೂಡ ಕೊಂಕಣಿನಲ್ಲಿ ಸುಮಾರು 22 ಡೈಲಾಗ್ಗಳಿವೆ. ನಾವು ಮಾತಾಡೋ ಕೊಂಕಣಿ ಬೇರೆ, ಮಂಗಳೂರಿನವ್ರು ಮಾತಾಡೋ ಕೊಂಕಣಿ ಬೇರೆ, ಕೊನೆಗೆ ಪ್ರಚಲಿತವಾಗಿರುವಂಥ ಕೊಂಕಣಿ ಮಂಗಳೂರು ಕೊಂಕಣಿ. ಅದನ್ನು ಕುರಿತು ಮಾತಾಡಲಿಕ್ಕೆ ಆಗಲಿ ಬರೀಲಿಕ್ಕೆ ಆಗಲಿ ನನ್ನ ಕೈಲಾಗೋದಿಲ್ಲ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಬರೆದೆ. ನನ್ನ ಪುಸ್ತಕಗಳು ಕಥೆಗಳು ಕೊಂಕಣಿಗೆ ಅನುವಾದ ಆದವು. ಬರವಣಿಗೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಏನಂತ ಹೇಳಿದ್ರಿ ಅಂತಂದರೆ, ಬರವಣಿಗೆ ಅನ್ನೋದು ಕೋಳಿ ಮೊಟ್ಟೆ ಇಟ್ಟಾಗೆ ಅಂತ ಹೇಳಿದ್ರಿ ನೀವು. ಸೊ ಯಾಕೆ ಆ ರೀತಿ ಹೇಳಿದ್ರಿ, ಮತ್ತು ಯಾವ ರೀತಿ ನಿಮಗೆ ಅದು ಈ ಕೋಳಿಯ ಮೊಟ್ಟೆ ಕಲ್ಪನೆ ಬಂತು? ಅಲ್ಲ, ಕೋಳಿ ಹೊಟ್ಟೆಯಲ್ಲಿ ಸರ್ ಒಂದು ಮೊಟ್ಟೆ ಫಾರಂ ಆಗಬೇಕಾದ್ರೆ ಬಹಳ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಕೋಳಿ ತನ್ನದೆಲ್ಲವನ್ನ ಕೊಟ್ಟ ಮೊಟ್ಟೆಗೆ ಆ ಮೊಟ್ಟೆಯನ್ನು ಗಟ್ಟಿಯಾಗಿ ಬೆಳೆಸಬೇಕಾಗುತ್ತೆ. ಕೊನೆಗೆ ಅದು ಬಟ್ಟಿ ಗಟ್ಟಿಯಾಗಿದೆ ಅಂದಾಗ ಮಾತ್ರ ಕೋಳಿ ಮೊಟ್ಟೆ ಇಡುತ್ತೆ, ಎಲ್ಲಿ ಇರಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಮೊಟ್ಟೆಗಳದ್ದೇ ಒಂದು ದೊಡ್ಡದೊಂದು ಗೊಂಚಲಿರುತ್ತೆ, ಆ ಗೊಂಚಲಿನಲ್ಲಿ ದೊಡ್ಡ ಮೊಟ್ಟೆ ಮಾತ್ರ ಕೋಳಿಯಿಂದ ಹೊರಗೆ ಬರುತ್ತೆ. ಹಾಗೆ ನನ್ನ ಏನಾಗುತ್ತೆ, ಸುಮಾರು ಒಳಗಡೆ ಇರುತ್ತೆ ಕೋಳಿ ಒಳಗಡೆ ಇರ್ತವೆ. ನನ್ನ ಅನುಭವ, ನನ್ನ ಕಲ್ಪನೆ, ಅನುಭವ, ನನ್ನ ಜೀವನ ದೃಷ್ಟಿ ಇದನ್ನೆಲ್ಲ ಕೊಟ್ಟು ಕಾವು ಕೊಟ್ಟು ನಾನು ಒಂದು ಮೊಟ್ಟೆಗೆ ಜನ್ಮ ನೀಡಿದ್ದೀನಿ ಅರ್ಥ ಅನ್ನೋ ಅರ್ಥದಲ್ಲಿ ನಾನು ಅದು ಹೇಳಿದ್ದು. ಅಂದರೆ ನೀವು ಹೇಳಿರ್ಬೋದು ಏನಂತಂದರೆ, ಅದೇ ಕೋಳಿ ಒಳಗಡೆ ಸುಮಾರು ಮೊಟ್ಟೆ ಇರೋ ಹಾಗೆ ಒಂದೇ ಸಲಕ್ಕೆ ಸುಮಾರು ನಿಮ್ಮ ಸಬ್ಜೆಕ್ಟ್ಗಳು ಒಳಗಡೆ ಇರುತ್ತೆ, ಇರ್ತವೆ ಒಂದು ಯಾವುದೋ ಒಂದು ಮೊಟ್ಟೆ ಆಕಾರದಲ್ಲಿ ಫಾರ್ಮ್. ಓಕೆ ಓಕೆ. ಸರ್, ನಿಮ್ಮ ಬರಹಗಳನ್ನು ನೋಡಿದಾಗ ಆ ಬರಹಗಳ ಅಂದರೆ ಈ ಹೆಸರುಗಳೇ ನೀವೇನು ಅಂತ ಸೂಚಿಸ್ಬಿಡುತ್ತೆ. ನೀವು ಅಂದರೆ ಇಕ್ಕೇರಿಯಲ್ಲಿ ವಿಮಾನ ಬಂದಿಳಿದಿದ್ದು ಅಂತ ಹೇಳುವಾಗಲಿ, ಮುಳುಗಡೆ ಅಂತ ಹೇಳುವಾಗಲಿ, ಮತ್ತು ಕೈತಾನ್ ಗಾಂಧಿಯ ಸತ್ಯಾಗ್ರಹದ ಬಗ್ಗೆ ಹೇಳುವಾಗಲಿ, ಸೊ ಇವೆಲ್ಲವೂ ನೀವೇನು ಅಂತ ಹೇಳಿಬಿಡುತ್ತೆ. ಸೊ ನಿಮ್ಮ ಒಳಗಡೆ ಈ ರೀತಿಯ ಒಂದು ಬಂಡಾಯ ಬರಲಿಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಅಲ್ಲ, ಬಹುಶಃ ಈ ವಸ್ತುವೆ ನನಗೆ ಬಂಡಾಯ ಹೇಳಲಿಕ್ಕೆ ಪ್ರೇರಣೆ ಮಾಡುತ್ತೆ ಅನ್ನೋ ಅಂತ ನನಗನ್ಸುತ್ತೆ. ಈಗ ಕೈತಾನ್ ಗಾಂಧಿಯ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರೈಸ್ತರ ಪಾತ್ರ ಬಹಳ ಕಡಿಮೆ, ಹೆಚ್ಚು ಜನ ಭಾಗವಹಿಸಲಿಲ್ಲ. ಯಾಕೆ ಭಾಗವಹಿಸಲಿಲ್ಲ ಅಂತಂದರೆ, ಅವರು ಆ ಚರ್ಚ್ ಕಾಂಪೌಂಡಿಂದ ಹೊರಗೆ ಬರಲಿಲ್ಲ. ಈ ಥರದ ಕೆಲವು ವಿಷಯಗಳು ಇವು ನನ್ನ ಮನಸ್ಸಿಗೆ ಹೊಳೆದಾಗ ಇದು ಸರಿಯಲ್ಲ ಇದು ಅನಿಸುತ್ತೆ. ಆವಾಗ ನಾನು ಸ್ವಲ್ಪ ಆ ಥರದ ಲೇಖನಗಳನ್ನು ಕಥೆಗಳನ್ನು ಬರೀಲಿಕ್ಕೆ ಪ್ರಯತ್ನಿಸ್ತೀನಿ. ಸರ್, ಇದು ಈ ಭಾಗ ಒಂದು ದೊಡ್ಡ ಚಳವಳಿಯನ್ನಂತ ಕಂಡಂತಹ ಜಾಗ ಸರ್. ಅಂದರೆ ಈ ಕಾಗೋಡು ಸತ್ಯಾಗ್ರಹ ಅನ್ನೋದೇನಿದೆ ಅದು ಬಹುಶಃ ತಲೆಮಾರುಗಳನ್ನು ಪ್ರಭಾವ ಮಾಡಿದೆ, ಮತ್ತು ಅದು ನಿರ್ದೇಶನವನ್ನು ಮಾಡಿದೆ ಸರ್. ಸೊ ಆ ಒಂದು ಕಾಗೋಡು ಸತ್ಯಾಗ್ರಹ ನಿಮ್ಮ ಮೇಲೆ ಮಾಡಿದ ಒಂದು ಪರಿಣಾಮ ಪ್ರಭಾವ ಏನು ಸರ್? ಅಲ್ಲ, 52ರಲ್ಲಿ ಕಾಗೋಡು ಸತ್ಯಾಗ್ರಹ ಏನು ಪ್ರಾರಂಭ ಆಯಿತು ಅವತ್ತಿನಿಂದ ನಾನು ಅದನ್ನು ನೋಡ್ತಾ ಬಂದಿದ್ದೀನಿ. ಅದರ ಫಲಿತಾಂಶಗಳನ್ನು ಕೂಡ ಕಂಡಿದ್ದೀನಿ. ಆ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಜನರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ನಾನು ಆವಾಗ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಆ ಚಳವಳಿ ನಮ್ಮ ದೀವ್ರ ಜನಾಂಗ ಅಂತ ನಾವು ಯಾವುದನ್ನು ಕರೀತಾರೆ, ಪ್ರಮುಖ ಜನ ರೈತಾಬೀಳು, ಆ ಜನಾಂಗದಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು, ಸಾಮಾಜಿಕ ಪ್ರಜ್ಞೆಯನ್ನು ಅದು ಮೂಡಿಸ್ತು. ಹಾಗೆ ಮೂಡಲಿಕ್ಕೆ ಆ ಹೋರಾಟ ಕಾರಣ ಆಯಿತು. ಹೀಗಾಗಿ ನನಗದೊಂದು ಬಹಳ ಉತ್ತಮವಾದ ವಿಷಯ ಅನ್ನಿಸಿ ಕೊಳಗ ಅನ್ನೋ ಕಾದಂಬರಿ ಬರೆದೆ. ಕೊನೆಗೆ ಸಾಕಷ್ಟು ಕಥೆಗಳನ್ನು ಕೂಡ ನಾನು ಬರೆದೆ. ಇವತ್ತು ಧರ್ಮ ಅನ್ನೋದು ನಾನಾ ರಂಗಗಳಲ್ಲಿ ಪ್ರವೇಶ ಮಾಡ್ತಾ ಅದು ವಿಭಿನ್ನ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಈ ಕೋಮುಗಳ ನಡುವೆ ಒಂದು ಕಂದರ ಜಾಸ್ತಿ ಆಗ್ತಾ ಇದೆ. ಸೊ ಜಿ ಎ ಶಿವರುದ್ರಪ್ಪನವರ ಮಾತನ್ನೇ ತಗೊಳ್ಳೋದಾದರೆ,
ಎದೆ ಎದೆಗಳ ನಡುವೆ ಇರುವ ಸೇತುವೆಗಳು ಮುರಿದಿವೆ, ಭಯಕಂಪನ ತಲ್ಲಣಗಳ ವಾದ್ಯವೃಂದ ಮೊಳಗಿದೆ ಅಂತ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಸರ್? ಅಲ್ಲ, ಖಂಡಿತವಾದ ಮಾತದು. ಯಾಕೆಂದರೆ ಎಲ್ಲ ಧರ್ಮಗಳ ಉದ್ದೇಶ ಜನ ಸುಖ ನೆಮ್ಮದಿ ಶಾಂತಿಯಿಂದ ಬದುಕಬೇಕು ಅಂತ ಹೇಳಿ. ಯಾವ ಧರ್ಮವೂ ಕೂಡ ಇನ್ನೊಬ್ಬರನ್ನು ದ್ವೇಷಿಸು ಅಂತ ಹೇಳೋದಿಲ್ಲ, ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚು ಅಂತ ಹೇಳೋದಿಲ್ಲ, ಭಯೋತ್ಪಾದನೆಯನ್ನು ಯಾವ ಧರ್ಮವೂ ಪ್ರೋತ್ಸಾಹಿಸೋದಿಲ್ಲ. ಆದರೆ ಧರ್ಮವನ್ನು ಅಪಾರ್ಥ ಮಾಡಿಕೊಂಡಿರುವಂಥ ಜನ, ಧರ್ಮದ ಹೊರ ಕವಚವನ್ನಷ್ಟೇ ನಂಬಿರುವಂಥ ಜನ, ಧರ್ಮವನ್ನು ಒಂದು ಆಚರಣೆ ಅಂತ ಮಾಡಿಕೊಂಡಿರುವಂಥ ಜನ ಈ ರೀತಿಯ ಕೋಮುಗಲ್ಭೆಗಳಿಗೆ, ರಕ್ತಪಾತಕ್ಕೆ, ಭಯೋತ್ಪಾದನೆಗೆ ಕಾರಣ ಆಗ್ತಾಯಿದ್ರೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಮನುಷ್ಯ ತನ್ನ ಧರ್ಮವನ್ನು ತಾನೇ ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಂಡು ಹೋದರೆ ಯಾವುದೇ ಸಮಸ್ಯೆ ಬರಲಿಕ್ಕಿಲ್ಲ. ಸರ್, ನಿಮ್ಮ ಇಡೀ ಸಾಹಿತ್ಯವನ್ನು ಓದಿದಾಗ ನನಗೆ ಏನನ್ನಿಸ್ತದೆ ಅಂತಂದರೆ, ನಿಮ್ಮ ಸಾಹಿತ್ಯ ಒಂದು ರೀತಿ ನೀವು ಯಾವ ರೀತಿ ಮಾತಾಡ್ತಿರಲ್ಲ ಅದೇ ರೀತಿಯಲ್ಲಿದೆ. ಅಂದರೆ ಒಂದು ಮೆಲ್ಲುದನಿಯಲ್ಲೇ ಅದು ಮಾತಾಡುತ್ತೆ. ಯಾವಾಗಲೂ ಕೂಡ ಒಂದು ಎತ್ತರದ ಸ್ವರದಲ್ಲಿ ಮಾತಾಡಿದರೆ ಅದು ನಂತರವೇ ಕುಸಿತಕ್ಕೊಳಗಾಗುತ್ತೆ. ಆದರೆ ನೀವು ತುಂಬ ಮೃದುವಾಗಿ ಮೆಲುದನಿಯಲ್ಲಿ ಮಾತಾಡ್ತಾ ಅದರ ಪರಿಣಾಮವನ್ನು ಮಾತ್ರ ತುಂಬ ದಿನಗಳ ಕಾಲ ಉಳಿಸ್ತೀರಿ. ಮತ್ತು ಈ ಸಾಹಿತ್ಯ ಯಾವ ರೀತಿಯಲ್ಲಿ ಅದು ನಮ್ಮ ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಮ್ಮ ಎದೆಯ ಒಳಗಡೆ ಇರುವ ಕತ್ತಲನ್ನು ಒಂದಿಷ್ಟಾದರೂ ಅದು ಆಚೆಗೆ ತರುತ್ತದು, ಮತ್ತು ಬಹುಶಃ ಅದು ಒಂದು ಮಿಣಿಮಿಣಿ ಬೆಳಕಾಗಿ ನಿಂತ್ಕೊಳ್ಳುತ್ತೆ. ಈ ಭಾಗದ ಹಸಲರಾಗಲಿ, ಗೊಂಡರಾಗಲಿ, ಅಥವಾ ಯಾವುದೇ ಒಂದು ಜನಾಂಗಗಳ ಬದುಕಲ್ಲಿ ಕೂಡ ನೀವೊಂದು ಕಿರು ಹಣತೆಯನ್ನು ಹೊತ್ತಿಸಿದ್ದೀರಿ. ಆ ಮೂಲಕ ಒಂದು ಸಮಾಜದ ಬೆಳಕನ್ನು ಕಾಣಿಸಿದ್ದೀರಿ ಅಂತ ನನಗನ್ನಿಸುತ್ತೆ ಸರ್. ಅದಕ್ಕೋಸ್ಕರ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿಯ ಸಾಕಷ್ಟು ಹಣತೆಗಳನ್ನು ಈ ಕತ್ತಲು ತುಂಬಿರುವಂತಹ ಸಮಾಜಕ್ಕೆ ನೀವು ಕೊಡಿ ಅಂತ ಆಶಿಸ್ತೇನೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ ಸರ್. ತುಂಬ ಕೃತಜ್ಞತೆ. ನಾ ಡಿಸೋಜಾ ಅಂದ ತಕ್ಷಣ ಈ ಮಲೆನಾಡು ಜ್ಞಾಪಕಕ್ಕೆ ಬರುತ್ತೆ. ಈ ಮಲೆನಾಡು ಅಂದಿದ ತಕ್ಷಣ ನನಗೆ ಇಲ್ಲಿಯ ಹಸಲರ ಜ್ಞಾಪಕಕ್ಕೆ ಬರ್ತಾರೆ. ಹಸಲರು ಅಂದಿದ ತಕ್ಷಣ ಅವರ ಗೋಡೆ ಚಿತ್ತಾರಗಳು ಜ್ಞಾಪಕಕ್ಕೆ ಬರುತ್ತದೆ. ನಾ ಡಿಸೋಜಾ ಅವರು ಆ ರೀತಿಯಲ್ಲಿ ಒಂದು ಹಸಲರ ಗೋಡೆ ಚಿತ್ತಾರ ಇದ್ದಾಗೆ ಅದು ನೋಡೋದಕ್ಕೇನು ಕೂಡ ಅತ್ಯಂತ ಸುಂದರ, ಮತ್ತು ಅತಿ ದೀರ್ಘಕಾಲ ಬಾಳುತ್ತೆ. ಅಂತಹ ಒಂದು ಸುಂದರ ಚಿತ್ತಾರ ನಮ್ಮ ಜೊತೆ ಇದ್ದು ಇಷ್ಟು ಹೊತ್ತು ಮಾತನಾಡಿದೆ, ಆ ಚಿತ್ತಾರಕ್ಕೆ ನಮಸ್ಕಾರ.